नमस्ते वीक्षकरे शुभोदय जातक फल कार्यक्रम के स्वागत नानु प्रगति जयराम इवत्तिन कार्यक्रमदल्लि ई दिनद विशेषते जोतेगे 12 राशिय फलानुफल याव रीतियागिदे अन्नोदर बग्गे तिळिसिकोडलागुत्ते जोतेगे नीवु कळुहिसिरुवंतह संदेशगळत्त सह गमन हरिसुत्तीवि मोदलिगे प्राज्ञराद श्रीकंठ शास्त्री अवरन्न कार्यक्रमक्के स्वागतिसोण शास्त्रिगळे नमस्ते कार्यक्रमक्के स्वागत नमस्कारगळु ಶಾಸ್ತ್ರಿಗಳೇ ಮೊದಲಿಗೆ ಈ ದಿನದ ವಿಶೇಷತೆ ಏನು ಅನ್ನೋದರ ಬಗ್ಗೆ ತಿಳಿಸ್ಕೊಡಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭ್ರತೋ ವರ್ತ್ಮಾ ಪುನರ್ಜನ್ಮನಾ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾ ಯಶ್ಶರಿತೋ ವಾಚನ್ನ ಸದತಾತ್ಮನೇಕ ಕಿರಣಃ ತ್ರೈಲೋಕ್ಯ ದೀಪೋರುಹಿ ವೀಕ್ಷಕರೆಲ್ಲರಿಗೂ ಶುಭೋದಯ ಶುಭ ಬೆಳಕು ಈ ದಿವಸದ ಸಂದೇಶಗಳನ್ನು ಪರಿಶೀಲಿಸೋಣ ತತ್ಪೂರ್ವದಲ್ಲಿ ಈ ಹೊತ್ತಿನ ಪಂಚಾಂಗ ಏನಿದೆ ನೋಡೋಣ ಶ್ರೀ ಶುಭಕೃತ ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಶುಕ್ಲ ಪಕ್ಷವಾಗಿದೆ ಈ ದಿವಸ ಬುಧವಾರವಾಗಿರತಕ್ಕಂಥದ್ದು ದ್ವಿತೀಯ ತಿಥಿ ಮೃಗಶಿರ ನಕ್ಷತ್ರ ಈ ದಿವಸ ದ್ವಿತೀಯ ಎರಡನೇ ತಿಥಿ ನಮ್ಮಲ್ಲಿ ಐದು ತಿಥಿಗಳನ್ನು ಐದು ಬಗೆಯಲ್ಲಿ ವರ್ಣಿಸ್ತಾರೆ ನಂದ ಭದ್ರ ವಿಜಯ ರಿಕ್ತ ಪೂರ್ಣ ಅಂತ ಪ್ರತಿಪತ್ತಿಥಿಯನ್ನು ನಂದಾತಿಥಿ ಅಂತ ಕರೀತಾರೆ ಸಾಮಾನ್ಯವಾಗಿ ಪ್ರತಿಪತ್ತಲ್ಲಿ ಏನೂ ಅಷ್ಟು ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ದ್ವಿತೀಯ ತಿಥಿಯನ್ನು ಭದ್ರಾತಿಥಿ ಅಂತ ಕರೀತಾರೆ ಭದ್ರ ಅಂದರೆ ಮಂಗಳ ಅಂತ ಮಂಗಳಮಯವಾಗಿರತಕ್ಕಂಥ ತಿಥಿ ಈ ದಿವಸ ದ್ವಿತೀಯ ಇದೆಯಲ್ಲ ಹೀಗೆ ಈ ದಿವಸ ಮಂಗಳಮಯವಾಗಿರತಕ್ಕಂಥದ್ದು ಅಂತ ಯಾವುದಾದರೂ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಮಂಗಳ ಇಂಥ ಒಂದು ತಿಥಿಯನ್ನು ಅರಸ್ತಾರೆ ಹೀಗಾಗಿ ಈ ದಿವಸ ಒಂದು ಮಂಗಳಮಯವಾದ ವಾತಾವರಣವನ್ನು ಉಂಟುಮಾಡಿದೆ ಆ ತಿಥಿಯಿಂದಾಗಿ ದಿನದಿಂದಾಗಿ ಈ ದಿವಸ ಬುಧವಾರ ಬೇರೆ ಹೀಗಾಗಿ ಬುಧವಾರದ ದಿವಸ ಇಂಥ ಭದ್ರಾತಿಥಿ ಸೇರಿದಾಗ ಏನಪ್ಪ ಮಾಡಬೇಕು ಏನು ಮಾಡಬೇಕು ವಿಷ್ಣುವಿನ ಆರಾಧನೆಯನ್ನು ಮಾಡಬೇಕು ವಿಷ್ಣು ಸನ್ನಿಧಾನದಲ್ಲಿ ಈ ದಿವಸ ಪುಷ್ಪಾರ್ಚನೆ ವಿಷ್ಣುವಿಗೆ ಅಲಂಕಾರ ಪ್ರಿಯವನು ಹೀಗಾಗಿ ಸುಗಂಧ ಭರಿತವಾದ ಪುಷ್ಪಗಳನ್ನು ಸುಗಂಧ ಬೀರಬೇಕು ಆಘ್ರಾಣಿಸಲಿಕ್ಕೆ ಯೋಗ್ಯವಾಗಿರಬೇಕು ನಾವು ನಮಗಲ್ಲ ಅದು ಭಗವಂತನಿಗೆ ನೋಡಿ ನಮ್ಮನ್ನು ನಮ್ಮ ಚಿಂತನೆಗಳು ಏನು ನಮ್ಮ ಇಷ್ಟಗಳೇನು ಕಷ್ಟಗಳೇನು ಎಲ್ಲವನ್ನು ಭಗವಂತನ ನಾವು ಆರೋಪ ಮಾಡ್ತೀವಿ ದೇವರು ಇದನ್ನೇ ಮಲ್ಲಿಗೆ ಹೂವು ಅಂದರೆ ಅಥವಾ ಸುಗಂಧರಾಜ ಪುಷ್ಪ ಎಂಥ ಸಂಪಿಗೆ ಹೂವು ಇಂಥ ಪರಿಮಳವನ್ನು ಅದು ಇಷ್ಟವಾಗುತ್ತೆ ನಮಗೆ ಇಷ್ಟವಾದರೆ ದೇವರಿಗೂ ಇಷ್ಟ ಆಯಿತು ಅಂತ ಅರ್ಥ ಹೀಗಾಗಿ ಅದು ಸುಗಂಧ ಬೀರ ಅವನು ಹೇಳಿದನ ಇಲ್ಲ ಆದರೆ ನಮ್ಮ ಇಷ್ಟ ಅವನ ಇಷ್ಟ ನಮ್ಮ ಆಹಾರ ಅವನ ನೈವೇದ್ಯ ಯದನ್ನ ಪುರುಷೋ ಭವತಿ ತದನ್ನಾಸ್ತಸಿ ದೇವತಾ ಅಂತ ನಮಗೇನೋ ಭಗವಂತನಿಗದು ಅಂತ ಆ ರೀತಿಯಲ್ಲಿ ನಾವು ಈ ದಿವಸ ವಿಷ್ಣುವಿನ ಸನ್ನಿಧಾನದಲ್ಲಿ ಅವನು ತುಂಬ ಆ ಅಲಂಕಾರ ಭೂಷಿತನಾದ ಆ ಒಂದು ದಿವ್ಯ ಸಾನ್ನಿಧ್ಯವನ್ನು ನೋಡಿಬಿಟ್ರೆ ಕಣ್ಣು ತುಂಬಿಬಿಡುತ್ತೆ ಮನಸ್ಸು ತುಂಬಿಬಿಡುತ್ತೆ ಹಾಗಾಗಿನೇ ತಾನೇ ತಿರುಪತಿ ತಿಮ್ಮಪ್ಪನಿಗೆ ಅಷ್ಟು ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಯಾಕೆ ಹೋಗ್ತಾರೆ ಯಾವ ಎಲೆಕ್ಷನ್ನ ಸಲುವಾಗಿ ಯಾವ ರಾಜಕಾರಣಿಗಳ ಸಲುವಾಗಿ ಪ್ರತಿ ದಿವಸ ಲಕ್ಷ ಲಕ್ಷ ಜನರನ್ನು ಏರ್ಪಾಡು ಮಾಡಲಿಕ್ಕಾಗುತ್ತಾ ಅಂಥದ್ದನ್ನು ಏರ್ಪಾಡು ಮಾಡ್ತಾ ಇದ್ದಾನೆ ತಿರುಪತಿ ತಿಮ್ಮಪ್ಪ ಯಾಕೆ ಅಷ್ಟು ಒಲವು ಅಷ್ಟು ಪ್ರೀತಿ ಇದೆ ಜನರಿಗೆ ಪ್ರತಿ ದಿವಸ ಲಕ್ಷಗಟ್ಟಲಿ ಪರಮಾಶ್ಚರ್ಯ ಅಲ್ವಾ ಇದು ಅದು ಹೇಗೆ ರೂಪಿತವಾಗಿದೆ ಅಂದರೆ ಅದು ನಮ್ಮ ಸಂಪ್ರದಾಯದ ತಳಹದಿ ಆಗಿದೆ ವಿಷ್ಣುವಿನ ಆರಾಧನೆ ಅಂದರೆ ಹಾಗೆ ನಾವು ಮನಸ್ಸನ್ನು ಕೊಡ್ತೀವಿ ಶ್ರದ್ಧೆಯನ್ನು ಕೊಡ್ತೀವಿ ನಮ್ಮ ಶ್ರಮ ಹಾಕ್ತೀವಿ ಕಾಯ ವಾಚ ಮನಸ್ಸ ಸಮರ್ಪಣೆ ಎಷ್ಟು ದೂರದಿಂದ ವಿದೇಶಗಳಿಂದೆಲ್ಲ ಬರ್ತಾರೆ ವಿಷ್ಣುವನ್ನು ನೋಡಬೇಕು ಅಂತ ಕಾತುರತೆ ಇದೆ ಹಾಗೆ ಈ ದಿವಸ ಅಂಥ ಒಂದು ಕಾತುರತೆಯಿಂದ ಯಾರು ಭಗವಂತನಿಗೆ ಹೇಗೆ ಪೂಜೆ ಮಾಡೋದು ಕಾತುರತೆಯಿಂದ ಪ್ರೀತಿಯಿಂದ ಅವನಿಗೆ ಆಡಂಬರ ಬೇಕಾಗಿಲ್ಲ ಪ್ರೀತಿ ಒಂದು ಪ್ರೀತಿಯ ಆಡಂಬರತೆ ಅದು ಪ್ರೀತಿ ಆಡಂಬರ ಆಗಬಾರ್ದು ಪ್ರೀತಿ ಅನ್ನೋದು ಅದು ಭಕ್ತಿ ಒತ್ತಡ ಮಾಡಿಕೊಂಡು ಮನಸ್ಸಿನ ಒತ್ತಡದಲ್ಲಿ ಪ್ರೀತಿ ಹುಟ್ಟುತ್ತೆ ಹಾಗೆ ನಿಜವಾಗಿ ಹಾಲುಕ್ಕುತ್ತಲ್ಲ ಹಾಗೆ ತನ್ನಗತಾನೇ ಆ ರೀತಿಯಲ್ಲಿ ಭಗವಂತನ ನಾಮಸ್ಮರಣೆಯನ್ನು ಅವನ ಸೇವೆಯನ್ನು ಮಾಡುವುದರಿಂದ ಈ ದಿವಸ ಖಂಡಿತ ಜೀವನವೇ ಮಂಗಳವಾಗಿಬಿಡುತ್ತೆ ಪ್ರಯತ್ನ ಮಾಡಿ ಒಳ್ಳೆಯದಾಗಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್